ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ಲೈಕ್ ಸುಜಾ. ಇವತ್ತು ಟೀ ಟೈಮಿಗೋಸ್ಕರ ಒಂದು ಡಿಫ್ರೆಂಟಾದ ಆಲೂಗಡ್ಡೆಯ ಸಿಂಪಲ್ ಆದ ಟೇಸ್ಟಿಯಾದ ಸ್ನ್ಯಾಕ್ಸ್ ಹೇಗೆ ಮಾಡೋದು ತೋರಿಸಿಕೊಡ್ತೇನೆ. ಆಲೂಗಡ್ಡೆಯನ್ನು ಹೀಗೆ ಹಬೆಯಲ್ಲಿ ಬೇಯಿಸಬೇಕು, ನೀರಾಕಿ ಬೇಯಿಸೋದು ಬೇಡ. ಹಾಗೆ ಒಂದು ಬೌಲಿಗೆ ಬೆಳ್ಳುಳ್ಳಿ ಹೆಸಳುಗಳನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೋಬೇಕು. ಇದೊಂದು ಡಿಫ್ರೆಂಟಾದ ಸ್ನ್ಯಾಕ್ಸ್ ಆಯಿತಾ. ಹಾಗೆ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೇವಲ್ಲ ಹಬೆಯಲ್ಲಿ, ಅದನ್ನು ಸಿಪ್ಪೆಯನ್ನು ಸುಲಿದು ಹಾಗೆ ಅದನ್ನು ಕೂಡ ಹಾಕಿ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಬೇಕು ಯಾವುದಾದ್ರೂ ಒಂದು. ಉಪ್ಪನ್ನು ಹಾಕಿ ಹಸಿರು ಬಟಾಣಿ ಸ್ವಲ್ಪ ಇತ್ತು ಅದನ್ನು ಕೂಡ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ತುಂಬ ನ್ಯೂಟ್ರಿಷಿಯಸ್ ಅಲ್ವಾ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಅದೆಲ್ಲವನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಕೊಂಡು ಈ ರೀತಿ ಉಂಡೆ ಉಂಡೆ ಮಾಡ್ಕೋ. ಚಪಾತಿಯನ್ನು ಮಾಡುವಾಗ ಉಂಡೆ ಮಾಡ್ಕೋತೀವಲ್ವ, ಅದ ರೀತಿ. ಅದರ ನಂತರ ಹೀಗೆ ಉದ್ದುದ್ದ ಶೇಪಲ್ಲಿ ಹೀಗೆ ಇಟ್ಕೋಬೇಕು ನೋಡಿ. ಈ ರೀತಿಯಲ್ಲಿ ಒಂದು ರೋಲ್ ರೋಲ್ ಥರ ಮಾಡ್ಕೋಬೇಕು. ಅದರ ನಂತರ ಒಂದು ಚಾಕು ಇಟ್ಕೊಂಡು ಹೀಗೆ ಕಟ್ ಮಾಡ್ತಾ ಹೋಗಬೇಕು, ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಬೇಕು. ಆ ಪೀಸ್ಗಳನ್ನು ಸ್ವಲ್ಪ ಉದ್ದ ಶೇಪಲ್ಲಿ ಅಥವಾ ರೌಂಡ್ ಶೇಪಲ್ಲಿ ನಿಮಗೆ ಇಷ್ಟ ಆದ ಶೇಪಲ್ಲಿ ಮಾಡಿಕೊಂಡು ಹೀಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಆಲೂ ಮಟರ್ ಪಕೋಡ ಸಖತ್ತಾಗಿ ರೆಡಿಯಾದಂಗೆ. ಇದರಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ ಮಸಾಲೆ ಹುಡಿಗಳು ಅಥವಾ ಮಸಾಲೆ ಪೌಡರ್ಗಳು ತುಂಬ ಏನು ಹಾಕಿರಲ್ಲ ಅಲ್ವಾ. ಸಿಂಪಲ್ಲಾಗಿ ಮಾಡಿರ್ತೇವೆ, ಮತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಕಟ್ ಮಾಡಿ ಹಾಕಿರ್ತೇವಲ್ಲ, ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿದ್ರದ್ರಿಂದ ಆಲೂಗಡ್ಡೆಯಿಂದ ಆಗೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ. ಒಳಗಡೆ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ, ಹೊರಗಡೆ ಕ್ರಿಸ್ಪಿಯಾಗಿದೆ. ಮಸಾಲೆ ಪೌಡರ್ಗಳು ಕೂಡ ಏನು ಹಾಕಿಲ್ಲ ನಾವು, ಸಿಂಪಲ್ಲಾಗಿದೆ, ಖಾರ ಏನೂ ಇರಲ್ಲ, ಮಕ್ಕಳಿಗೂ ಕೂಡ ಖುಷಿಯಾಗತ್ತೆ. ಹೀಗೆ ನನ್ನ ಚಾನಲಲ್ಲಿ ಮನೆಯಲ್ಲೇ ಸಿಗುವ ಇನ್ಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಡಿಫ್ರೆಂಟಾಗಿ ಬೇರೆ ಬೇರೆ ಐಟಮ್ಸನ್ನು ಮಾಡಿಕೊಂಡು ತಿನ್ಬೋದಂತ ತೋರಿಸಿಕೊಡ್ತೇನೆ. ಸೊ ನನ್ನ ಯೂಟ್ಯೂಬ್ ಚಾನಲನ್ನು ತಪ್ಪದೇ ನೋಡ್ತಾನೆ ಇರಿ.